ಸನ್ಮಾನ್ಯ ಅವರು ಎರಡನೇ ಅವಧಿ ಮುಖ್ಯಮಂತ್ರಿ ಆಗಿ ಇಳಿದ ಮೇಲೆ ಪಕ್ಷದಲ್ಲಿ ಸರದಿ ಉಪಾದಿಯಲ್ಲಿ ಇವತ್ತು ಯಾಕೆ ನಮ್ಮ ಪಕ್ಷದ ಶಾಸಕರುಗಳು ಮುಖಂಡರುಗಳು ಪಾರ್ಟಿ ಬಿಡ್ತಾ ಇದ್ದಾರೆ ಇದರ ಬಗ್ಗೆ ಕುಮಾರಸ್ವಾಮಿ ಅವರು ವಿಮರ್ಶೆ ಮಾಡ್ಕೋಬೇಕು ಇದರಲ್ಲಿ ಏನಿದೆ ನಮ್ಮ ಪಾರ್ಟಿನಲ್ಲಿ ದ್ವೋ ಇವತ್ತು ದೋಷ ಯಾಕೆ ಇವರೆಲ್ಲರೂ ಸರಣೋಪಾದಿಯಲ್ಲಿ ಪಾರ್ಟಿ ಬಿಡ್ತಾ ಇದ್ದಾರೆ ಈ ಪಕ್ಷವನ್ನು ಕಟ್ಟಬೇಕು ಉಳಿಸಬೇಕು ಅಂತಕ್ಕಂಥವ್ರು ಆತ್ಮವಿಮರ್ಶೆ ಮಾಡ್ಕೋಬೇಕು ಚರ್ಚೆ ಆಗಬೇಕು ಪಾರ್ಟಿ ಒಳಗಡೆ ಅದಕ್ಕೆ ಆಸ್ಪದ ಇಲ್ಲ ಇಲ್ಲಿ ಓದೋರೆಲ್ಲ ಹೋಗಿ ಒಂದು ಪಕ್ಷದ ನಾಯಕನಾಗಿ ಓದೋರೆಲ್ಲ ಹೋಗಿ ನಮ್ಮ ಪಕ್ಷದಿಂದಲೇ ಬೆಳೆದವರು ಇವರೆಲ್ಲ ನಮ್ಮ ಪಕ್ಷದಲ್ಲೇ ತಿಂದುಕೊಂಡು ಓದೋರು ಹೋಗಿ ಅಂತ ಯಾವ ಬಾಯಿನಿಂದ ನೀವು ಹೇಳ್ತೀರಿ ಈ ಪಕ್ಷಕ್ಕೋಸ್ಕರ ಮೂರು ಸಾರಿ ನಾಲ್ಕು ಸಾರಿ ಸಾಲ ಸೋಲ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದು ಬಂದು ಶಾಸಕರಾದಂಥವ್ರು ಇವತ್ತು ಪಕ್ಷ ತೊರಿತಾ ಇದ್ದಾರಲ್ಲ ಏನಿರಬಹುದು ಅಂತಕ್ಕಂಥದ್ರ ಬಗ್ಗೆ ಒಂದು ವಿಮರ್ಶೆ ಇಲ್ಲ ಪಕ್ಷದೊಳಗಡೆ ಒಂದು ಚರ್ಚೆ ಇಲ್ಲ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಎರಡನೇ ಅವಧಿ ಮುಖ್ಯಮಂತ್ರಿ ಆಗಿ ಇಳಿದ ಮೇಲೆ ಪಕ್ಷದಲ್ಲಿ ಸರದಿ ಉಪಾಧಿಯಲ್ಲಿ ಇವತ್ತು ಯಾಕೆ ನಮ್ಮ ಪಕ್ಷದ ಶಾಸಕರುಗಳು ಮುಖಂಡರುಗಳು ಪಾರ್ಟಿ ಬಿಡ್ತಾ ಇದ್ದಾರೆ ಇದ್ರ ಬಗ್ಗೆ ಕುಮಾರಸ್ವಾಮಿ ಅವರು ವಿಮರ್ಶೆ ಮಾಡ್ಕೋಬೇಕು ಇದರಲ್ಲಿ ಏನಿದೆ ನಮ್ಮ ಪಾರ್ಟಿನಲ್ಲಿ ದ್ವೋ ಇವತ್ತು ದೋಷ ಯಾಕೆ ಇವ್ರೆಲ್ಲರೇ ಸರಣೋಪಾದಿಯಲ್ಲಿ ಪಾರ್ಟಿ ಬಿಡ್ತಾ ಇದ್ದಾರೆ ಈ ಪಕ್ಷವನ್ನು ಕಟ್ಟಬೇಕು ಉಳಿಸ್ಬೇಕು ಅಂತಕ್ಕಂಥವ್ರು ಆತ್ಮವಿಮರ್ಶೆ ಮಾಡ್ಕೋಬೇಕು ಚರ್ಚೆ ಆಗಬೇಕು ಪಾರ್ಟಿ ಒಳಗಡೆ ಅದಕ್ಕೆ ಆಸ್ಪದ ಇಲ್ಲ ಇಲ್ಲಿ ಓದೋರೆಲ್ಲ ಹೋಗಿ ಒಂದು ಪಕ್ಷದ ನಾಯಕನಾಗಿ ಓದೋರೆಲ್ಲ ಹೋಗಿ ನಮ್ಮ ಪಕ್ಷದಿಂದಲೇ ಬೆಳೆದವರು ಇವರೆಲ್ಲ ನಮ್ಮ ಪಕ್ಷದಲ್ಲೇ ತಿಂದಕೊಂಡು ಹೋಗಿ ಅಂತ ಯಾವ ಬಾಯಿನಿಂದ ನೀವು ಹೇಳ್ತೀರಿ ಈ ಪಕ್ಷಕ್ಕೋಸ್ಕರ ಮೂರು ಸಾರಿ ನಾಲ್ಕು ಸಾರಿ ಸಾಲ ಸೋಲ ಮಾಡಿಕೊಂಡು ಚುನಾವಣೆಯಲ್ಲಿ ಗೆದ್ದು ಬಂದು ಶಾಸಕರಾದಂಥವ್ರು ಇವತ್ತು ಪಕ್ಷ ತೊರಿತಾ ಇದ್ದಾರಲ್ಲ ಏನಿರ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದು ವಿಮರ್ಶೆ ಇಲ್ಲ ಪಕ್ಷದೊಳಗಡೆ ಒಂದು ಚರ್ಚೆ ಇಲ್ಲ